ಗುರುದೋಂಗ್ ಮಾರ್ ಲೇಕಿಗೆ ಬಂದ್ಬಿಟ್ಟು ಆಲ್ರೆಡಿ 2 hours ಆಯ್ತು. ಇವಾಗ ಒಂದ್ ಸ್ವಲ್ಪ ಆಲ್ಟಿಟ್ಯೂಡ್ ಸಿಕ್ನೆಸ್ ಫೀಲ್ ಆಗ್ತಿದೆ. ಗುರುದೋಂಗ್ ಮಾರ್ ಲೇಕ್ ಒನ್ ಆಫ್ ದ ಹೈಯೆಸ್ಟ್ ಲೇಕ್ಸ್ ಇನ್ ದ ವರ್ಲ್ಡ್. 5,430 meters ಸೀ ಲೆವೆಲ್ ಇಂದ ಇರೋ ಹೈಟ್ ಇದು. ಸೊ ಹಂಗಾಗಿ ಇದು ಎಕ್ಸ್ಪೆಕ್ಟೆಡ್. ಮತ್ತು ಕೋಲ್ಡ್ ಏನು ತುಂಬ ಅನ್ನಿಸ್ತಿಲ್ಲ ಆಯ್ತಾ. ಇದು ಆರಾಮಾಗಿ ಈ ವೆದರ್ನ ಬೇರ್ ಮಾಡ್ಬೋದು. -1, -2 ಇತ್ತು, ಇದನ್ನು ಬೇರ್ ಮಾಡ್ಬೋದು ಅನ್ನಿಸ್ತು. ಕಾಲಾಪತ್ತರ ಕಡೆ ಒಟ್ಬಿಡೋಣ. ನೀವೇನಾದರೂ ಗುರುದೋಂಗ್ ಲೇಕ್ ವಿಡಿಯೋ ನೋಡಿಲ್ಲ ಅಂತಂದರೆ ಮೇಲ್ಗಡೆ 5 buttons ಹಾಕಿರ್ತೀನಿ, ನೋಡ್ಕೋ ಬನ್ನಿ. ಬನ್ನಿ ಕಾಲಾಪತ್ತರ ಕಡೆ ಒಟ್ಬಿಡೋಣ. ಗುರುದೋಂಗ್ ಲೇಕಿಂದ ಕಾಲಾಪತ್ತರ್ಗೆ 1.5 hours ಜರ್ನಿ, ಆಲ್ಮೋಸ್ಟ್ 42 kilometers ಇದೆ. ನಾವು ಯಾವ ರೂಟಲ್ಲಿ ಬಂದ್ವಿ ಅದೇ ರೂಟಲ್ಲೇ ವಾಪಸ್ ಹೋಗಿ ಅಲ್ಲೊಂದು ಕೂಡ್ ರಸ್ತೆ ಸಿಗುತ್ತೆ, ಅಲ್ಲಿ ರೈಟ್ ತೊಗೊಬೇಕಾಗುತ್ತೆ. ಸೀನ್ ಏನಂದರೆ ನಮ್ಗೆ ಬರ್ಬೇಕಾದ್ರೆ ಏನು ವ್ಯೂ ಸಿಕ್ಕಿತ್ತೋ ಅದಕ್ಕಿಂತ ವಾಪಸ್ ಹೋಗ್ಬೇಕಾದ್ರೆ ವ್ಯೂ ಇನ್ನೂ ಮೆಜೆಸ್ಟಿಕ್ ಆಗಿರುತ್ತೆ. ದೂರದಲ್ಲಿ ಸುಮಾರು ಬ್ಲೂ ಶಿಪ್ಗಳನ್ನ ಒಟ್ಟಿಗೆ ನೋಡಿದ್ವಿ. ನಮ್ಮ ಡ್ರೈವರ್ ಟಕ್ ಅಂತ ಕಂಡಿಡಿದ್ರು. ಏನಂದರೆ ಇಲ್ಲಿ ಏನು ಬಂಡೆಗಳಿದೆ ಅದೇ ಕಲರಲ್ಲೇ ಇರ್ತವೆ ಬ್ಲೂ ಶಿಪ್ಗಳು, ಕ್ಯಾಮೋಫ್ಲೇಜ್ ಆಗಿರ್ತವೆ ಪಟ್ ಅಂತ ಗೊತ್ತಾಗಲ್ಲ. ಸೊ DSLR ಇದ್ದಿದ್ರಿಂದ ಝೂಮ್ ಹಾಕಿ ಹಂಗೆ ಕ್ಯಾಪ್ಚರ್ ಮಾಡಿದೆ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ. ಒಂದ್ಸಲ ಏನಾರ ಕಂಡುಬಿಟ್ರೆ ಮತ್ತೆ ಕಾಣ್ತಾ ಇರ್ತಾವಂತೆ ಆ ಕಡೆ ಈ ಕಡೆ ನೋಡ್ತಿರ್ತೀವಿ, ಬಟ್ ಅಷ್ಟು ಈಸಿಯಾಗಿ ಸೈಟ್ ಆಗಲ್ಲ. ಈ ಸ್ನೋ ಲೆಪರ್ಡ್ಗಳು ಕಂಡ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಇಂಟ್ರೆಸ್ಟ್. ಈಗ ಒಂದು ಸ್ವಲ್ಪ ದಿನದ ಮುಂಚೆ ಸ್ಪಿಟಿ ವ್ಯಾಲಿಲಿ ಒಂದು ವಿಡಿಯೋ ನೋಡಿದ್ದೆ ಸ್ನೋ ಲೆಪರ್ಡ್ದು. ಸೊ ಕೇಳಿದೆ ನಮ್ಮ ಡ್ರೈವರ್ ರಿಂಚನ್ ಭಯನ ಇಲ್ಲೂ ಇದೆಯಾ ಸ್ನೋ ಲೆಪರ್ಡ್ಗಳು ಅಂತ. ಅವ್ರು ಹೇಳಿದ್ದೇನಂತಂದರೆ ಇಲ್ಲೂ ಇದ್ದಾವೆ, ಬಟ್ ಈ ಸೀಸನಲ್ಲಿ ಕಾಣಿಸಲ್ಲ. ಅವರು ಸೈಟ್ ಮಾಡಿದ್ದಾರೆ ಅಂತ ಇಲ್ಲಿಗೆ ಬಂದಾಗಲೇ ರೋಡ್ ಸೈಡೆಲ್ಲ. ಯಾವಾಗ ಸ್ನೋ ಯಥೇಚ್ಛವಾಗಿರುತ್ತೆ ವಿಂಟರ್ ಸೀಸನಲ್ಲಿ ಅವಾಗ ಫ್ರೀಕ್ವೆಂಟಾಗಿ ಕಾಣಿಸ್ಕಂತವಂತೆ. ಮತ್ತು ಅನ್ನಿಸ್ಬೋದಲ್ವ, ಇಲ್ಲಿ ಎಲ್ಲೂ ಒಂದೇ ಒಂದು ಮರ ಇಲ್ಲ. ಸೀನ್ ಏನಂದರೆ ಫಸ್ಟು ಸಿಗೋದು ನಮಗೆ ಫಾರೆಸ್ಟ್ ಝೋನು, ಅದಾದಮೇಲೆ ಟಿಂಬರ್ ಲೈನ್ ಅದು ಸಿಗುತ್ತೆ. ಈ ಟಿಂಬರ್ ಲೈನೆಲ್ಲ ಬಂದ್ಬಿಟ್ಟು ಜಮೀನುಗಳು ಅಂದ್ಕೊಳ್ಳಿ, ಫಾರೆಸ್ಟ್ ಲೈನೆಲ್ಲ ಬಂದ್ಬಿಟ್ಟು ಫಾರೆಸ್ಟು. ಬತ್ ಇದೆಲ್ಲ ಬಂದ್ಬಿಟ್ಟು ಆಲ್ಪೈನ್ ಝೋನ್ ಅಂತ ಕರೀತಾರೆ. ಇಲ್ಲೆಲ್ಲ ಟ್ರೀಸ್ಗಳಷ್ಟಿರಲ್ಲ. ಸ್ನೋ ಟೈಮಲ್ಲಿ ಇಲ್ಲೆಲ್ಲ ಪೂರ್ತಿ ಹಿಮ ತುಂಬಿಟ್ಟಿರುತ್ತೆ, ಮತ್ತು ಈ ಟೈಮಲ್ಲೆಲ್ಲ ಎಲ್ಲ ಕಡೆ ಹಿಮ ಇರಲ್ಲ, ಎಲ್ಲ ಕರಗಿ ನೀರಾಗಿ ಹರಿದೋಗಿರುತ್ತೆ. ಕೆಲವು ಕಡೆ ಮಾತ್ರ ಮೇಲ್ಗಡೆ ಟಾಪಲ್ಲಿ ಮಾತ್ರ ಹಿಮಗಳು ಕೂತಿರುತ್ತಷ್ಟೆ. ವ್ಯೂ ಮಾತ್ರ ಹೆಂಗೆ ಹೇಳಿ, ಕಳೆದೋ ಬೆಗುರು, ಯಾವುದೋ ಬೇರೆ ಪ್ರಪಂಚ, ಯಾವುದೋ ಮಾರ್ಸಿಗೆ ಬಂದ್ಬಿಟ್ಟಿದ್ದೀನಿ ಅನ್ನೋ ಫೀಲಿಂಗ್ ನನಗೆ. ಇಲ್ಲೊಬ್ಬ ರೈಡರ್ ನನಗೆ ಓಪನ್ ಫೇಸ್ ಹೆಲ್ಮೆಟ್ ಹಾಕೊಂಡು ವಿಶ್ ಮಾಡೋದ, ಅಟ್ರ್ಯಾಕ್ಟ್ ಮಾಡಿಬಿಟ್ಟ ಗುರು, ನನಗೂ ಬೈಕ್ ಎತ್ಕೊಂಡು ಬರಬೇಕು ಅನ್ನಿಸ್ಬಿಡ್ತು. ತಂಗು ವ್ಯಾಲಿ ಚೆಕ್ ಪೋಸ್ಟ್ ಹತ್ರ ಇವಾಗ ತಾನೆ ಬಂದ್ವಿ. ಗುರುದೋಂಗ್ ಲೇಕಿಗೆ ಹೋಗ್ಬೇಕಂತಂದ್ರೆ ನಾವು ಪರ್ಮಿಟ್ ನ ತಗೊಂಡು ತಂಗು ವ್ಯಾಲಿ ತೋರಿಸ್ಬಿಟ್ಟೆ ಹೋಗ್ಬೇಕು ಆಕ್ಚುಲಿ. ಮತ್ತೆ ಇಲ್ಲಿ ಟೂರಿಸ್ಟ್ ಆಗ್ಲಿ ಅಥವಾ ಇಲ್ಲಿರೋ ಸಿವಿಲಿಯನ್ಸ್ ಆಗ್ಲಿ ಏನೇ ಮೆಡಿಕಲ್ ಎಮರ್ಜೆನ್ಸಿ ಬಂದ್ರೆ ಈ ಆರ್ಮಿ ಅವರೇನೆ ಹೆಲ್ಪ್ ಮಾಡೋದು. ಈ ರೀಜನ್ ಅಲ್ಲಿ ಎಲ್ಲಾ ಕಡೆ ಡೋಂಟ್ ಬಿ ಎ ಗಾಮಾ ಇನ್ ದ ಲ್ಯಾಂಡ್ ಆಫ್ ಲಾಮಾ ಅಂತ ಬರ್ದಿತ್ತು. ಅದೇನು ಅಂತ ಸ್ಟಡಿ ಮಾಡಿದಾಗ ದ ಗ್ರೇಟ್ ಗಾಮಾ ಅಂತ ಒಬ್ಬ ರಜ್ಲರ್ ಇದ್ರಂತೆ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ರಂತೆ. ಇದ್ರ ಅರ್ಥ ಏನಂದ್ರೆ ನೀವು ಎಷ್ಟೇ ಸ್ಟ್ರಾಂಗ್ ಇದ್ರು ಈ ರೀಜನಿಗೆ ಬಂದಾಗ ನೀವು ನಿಮ್ಮ ಪೌರುಷ ತೋರ್ಸಕ್ ಹೋಗ್ಬೇಡಿ, ಈ ಟೆರೇನು ಬೇರೆ ತೆರನೇ ಅಂತ ಅರ್ಥ. ಇದೇ ಆ ಕೂಡ್ ರಸ್ತೆ. ಸ್ಟ್ರೈಟ್ ಹೋದ್ರೆ ನಾವು ಲಾಚಿನ್ ಹೋಗ್ತೀವಿ, ರೈಟ್ ಹೋದ್ರೆ ನಾವು ಕಾಲಾಪತ್ತರು, ಮತ್ತೆ ರಿವರ್ಸ್ ಹಿಂಗೆ ಹೋದ್ರೆ ಗುರುದೋಂಗ್ ಲೇಕ್ ಹೋಗ್ತೀವಿ ಇಲ್ಲಿಂದ. ಇಲ್ಲಿಂದ ನಮಗೆ ಒಂದು ವ್ಯಾಲಿ ಸ್ಟಾರ್ಟ್ ಆಗುತ್ತೆ, ಅದನ್ನ ಚೋಪ್ಟಾ ವ್ಯಾಲಿ ಅಂತ ಕರೀತಾರೆ. ಈ ಚೋಪ್ಟಾ ವ್ಯಾಲಿ ತಂಗು ವ್ಯಾಲಿಗೂ ಹೋಗಿ ಜಾಯ್ನ್ ಆಗುತ್ತೆ. ವ್ಯಾಲಿ ಬೇಸಿಕಲಿ ಏನಂತಂದ್ರೆ ಎರಡು ಬೆಟ್ಟಗಳ ಮಧ್ಯೆ ಒಂದು ಸ್ಟೀಪ್ ಇರುತ್ತಲ್ಲ, ಅದನ್ನ ವ್ಯಾಲಿ ಅಂತ ಕರೆಯೋದು. ಈ ವ್ಯಾಲೀಸ್ ಎಲ್ಲ ಆಕ್ಚುಲಿ ಐಸ್ ಏಜ್ ಅಲ್ಲಿ ಫಾರ್ಮ್ ಆಗಿತ್ತಂತೆ, ಅವಾಗೆಲ್ಲ ಇಲ್ಲಿ ಪೂರ್ತಿ ಐಸ್ ಇರ್ತಿತ್ತಂತೆ. ಇವಾಗ ಇಲ್ಲೆಲ್ಲ ನದಿಗಳು ಮತ್ತೆ ಸ್ಟ್ರೀಮ್ಸ್ಗಳು ಹರಿತಾವೆ ವ್ಯಾಲಿಗಳಲ್ಲಿ. ಈ ಚೋಪ್ಟಾ ವ್ಯಾಲಿ ಸಿಕ್ಕಾಪಟ್ಟೆ ಫೇಮಸ್, ತುಂಬಾ ಜನ ಫಾರಿನರ್ಸ್ ಬಂದ್ಬಿಟ್ಟು ಇಲ್ಲಿ ರಿಸರ್ಚ್ ಮಾಡ್ತಾರಂತೆ. ಬಟ್ ಯಾಕೆ ರಿಸರ್ಚ್ ಮಾಡ್ತಾರೆ ಅನ್ನೋ ಇನ್ಫಾರ್ಮೇಶನ್ ಇಲ್ಲ, ಪ್ರಾಬಬ್ಲಿ ರಿಸರ್ಚ್ ಕಂಪ್ಲೀಟ್ ಆದ್ಮೇಲೆ ಗೊತ್ತಾಗ್ಬೋದು.
ಒಂದೂವರೆ ಅವರ್ ಜರ್ನಿ ಆದ್ಮೇಲೆ ನಮ್ಮ ಎದುರುಗಡೆ ಇಲ್ಲಿ ಏನ್ ಕಾಣ್ತಿದೆ, ಇದೇ ಕಾಲ ಪತ್ಥರ್. ನಾರ್ಮಲ್ ಶೂಸ್ ಹಾಕೊಂಡು ಹೋದ್ರೆ ಜಾರ್ ಬೀಳದೆ ಬುಡ್ ಅಂತ, ಹಂಗಾಗಿ ಬೂಟ್ಸ್ ಹಾಕೊಂಡೆ ಹೋಗ್ಬೇಕಿಲ್ಲಿ. ಮೂರು ದಿನದಿಂದ ಅಲ್ಲಿ ಇಲ್ಲಿ ದೂರದಲ್ಲಿ ಸ್ನೋನ ನೋಡ್ತಿದ್ವಿ, ಇವಾಗ ಕೈಗೆ ಸಿಗೋ ಚಾನ್ಸ್ ಬಂದ್ಬಿಟ್ಟಿದೆ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಮರಲ್ ಗಾರ್ಡ್ನ ಇನ್ನೊಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಷ್ಟೇ, ಸ್ನೋನ ಎಕ್ಸ್ಪೀರಿಯನ್ಸ್ ಮಾಡಾಯ್ತು ಗುರು. ಈ ಹೋಮ್ ಅಲೋನ್ ಮೂವಿನ ಚಿಕ್ಕ ವಯಸ್ಸಲ್ಲಿ ತುಂಬಾ ಸಲ ನೋಡ್ತಿದ್ವಿ, ಅದರಲ್ಲಿ ಸ್ನೋ ಸ್ವಲ್ಪ ತುಂಬಾ ಕ್ಯಾಚಿಂಗ್ ಅನ್ಸೋದು ಯಾವಾಗ್ಲೂ ಕ್ರಿಸ್ಮಸ್ ಟೈಮಲ್ಲಿ ಹಾಕೋರು. ಬಟ್ ಇವಾಗ ಇದನ್ನ ಫೀಲ್ ಮಾಡೋದಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ, ನೆಕ್ಸ್ಟ್ ಲೆವೆಲ್ ಖುಷಿ. ಉದೋಂಗ್ ಮಾರ್ಲೇಗೆ ಕಂಪೇರ್ ಮಾಡಿದ್ರೆ ಕಾಲ ಪತ್ಥರ್ ಆಲ್ಟಿಟ್ಯೂಡ್ ಕಡಿಮೆ ಇದೆ. ಇದು ಬಂದ್ಬಿಟ್ಟು 15,500 ಫೀಟ್ ಆಲ್ಟಿಟ್ಯೂಡ್ ಅಲ್ಲಿ ಇರೋದು, ಅದೇ ಗುರುದೋಮಾಂಗ್ ಲೇಕ್ ಬಂದ್ಬಿಟ್ಟು 17,800 ಫೀಟ್ ಹೈಟ್ ಅಲ್ಲಿ ಇದೆ. ಸೊ ಈ 1.5 hour ಜರ್ನಿಯಲ್ಲಿ ನಾವು ಆಲ್ಮೋಸ್ಟ್ 2,300 ಫೀಟ್ ಡಿಸೆಂಡ್ ಮಾಡಿರ್ತೀವಿ. ಇಲ್ಲಿ ಇಷ್ಟೊಂದು ಸ್ನೋ ಇರ್ಬೋದು, ಬಟ್ ಟೆಂಪರೇಚರ್ ಗುರುದೋಮಾಂಗ್ ಲೇಕ್ ಅಷ್ಟು ಇಲ್ಲಿ ಕ್ರಿಟಿಕಲ್ ಆಗಿಲ್ಲ. ಇಲ್ಲಿ 4 degrees ಇದೆ ಇಷ್ಟು ಸ್ನೋ ಇದ್ರು, ಬಟ್ ಅಲ್ಲಿ ಅಷ್ಟು ಸ್ನೋ ಇಲ್ಲ ಅಂದ್ರು -1 -2 ಇತ್ತು ಗುರು. ಒಳ್ಳೆ ಸನ್ಗ್ಲಾಸ್ ಇದ್ರೆ ಈ ವ್ಯೂನ ಬ್ಯೂಟಿಫುಲ್ ಆಗಿ ಎಂಜಾಯ್ ಮಾಡಬಹುದು. ತುಂಬಾ ಹೊತ್ತು ಬಿಸಿಲಲ್ಲಿ ಆ ಸ್ನೋನ ನೋಡ್ತಿದ್ರೆ ಕಣ್ಣಿಗೆ ಹಂಗೆ ಕುಗ್ತಾ ಇರುತ್ತೆ. ಇಂಥ ಕಡೆ ಬರಬೇಕಾದ್ರೆ ವಿತೌಟ್ ಮಿಸ್ ಒಳ್ಳೆ ಶೇಡ್ಸ್ನ ಕ್ಯಾರಿ ಮಾಡಿ, ಪೋಲರೈಸ್ಡ್. ತುಂಬಾ ಫ್ರೀಕ್ವೆಂಟ್ ಆಗಿ ಅವಲಾಂಚಿ ಆಗ್ತಿದೆ. ಸಮ್ಮರಲ್ಲಿ ಸ್ನೋ ಎಲ್ಲ ಮೆಲ್ಟ್ ಆಗ್ತಿರೋದ್ರಿಂದ ಸ್ನೋ ಸ್ಲೈಡ್ ಆಗ್ತಿರುತ್ತೆ, ಹಂಗಾಗಿ ಅವಲಾಂಚಿಸ್ ಈ ಟೈಮಲ್ಲಿ ತುಂಬಾ ಆಗ್ತಿರುತ್ತೆ. ಸೊ ಎಲ್ಲಿ ಹ್ಯೂಮನ್ ಫುಟ್ ಪ್ರಿಂಟ್ಸ್ ಇರಲ್ಲ ಅಂತ ಕಡೆ ಎಲ್ಲ ಆಟ ಆಡಿ ರಿಸ್ಕ್ ತಗೊಳಕ್ ಹೋಗ್ಬಾರ್ದು. ಹೆವಿ ಮಜಾ ಇತ್ತು ಗುರುವೆ. ಬಂದು ಆಲ್ಮೋಸ್ಟ್ 1.5 hours ಆಯಿತು, ಟೈಮ್ ಹೋಗಿರೋದೇ ಗೊತ್ತಿಲ್ಲ. ಅರೌಂಡ್ 1 o'clock ಆಗಿದೆ, ಹೊರಡಕ್ಕೆ ಮನಸ್ಸಿಲ್ಲ, ಬಟ್ ಹೊರಡಲೇಬೇಕು. ಲಾಚುಂಗ್ ಹೋಗ್ಬೇಕು ಇವಾಗ ಇಲ್ಲಿಂದ. ಆ್ಯಂಡ್ ಇದೇನೇನು ಕರಕ್ತಿದೆ ಇದೆಲ್ಲ ಹೋಗ್ಬಿಟ್ಟು ಟೀ ಸ್ಟಾರ್ ಇವರ್ಗೇನೆ ಸೇರ್ಕೊಳ್ಳೋದು. ಗುರುದೋಮಾಗ್ ಲೇಕಿಂದ 6 kilometers ಸ್ವಲ್ಪ ಆಚೆ ಹೋದರೆ ಟಿಬೆಟಿಯನ್ ಬಾರ್ಡರ್ ಕಡೆಗೆ ಚೋಲಮ ಅಂತ ಒಂದು ಲೇಕ್ ಸಿಗುತ್ತೆ. ಅಲ್ಲೇ ಈ ಟೀ ಸ್ಟಾರ್ ಇವರ್ ಹುಟ್ಟೋದು, ಬಟ್ ಅಲ್ಲಿಗೆ ಹೋಗೋಕ್ಕೆಲ್ಲ ಪರ್ಮಿಷನ್ ಸಿಗಲ್ಲ, ಹೆವಿ ಆಕ್ಸಿಜನ್ ಇಶ್ಯೂ ಇರುತ್ತಂತೆ. ಹಾಗಾಗಿ ಟ್ರಾವೆಲ್ಸ್ ಅವರು ಕರ್ಕೊಂಡು ಹೋಗಲ್ಲ, ನಾವು ಎಕ್ಸ್ಟ್ರಾ ಪರ್ಮಿಷನ್ ತಗೋಬೇಕು ಮಿಲಿಟ್ರಿ ಅವ್ರ ಹತ್ರ. ಪರ್ಮಿಷನ್ ಸಿಕ್ಕಿದ್ರೆ ಅವತ್ತಿನ ದಿನಕ್ಕೆ ಮಾತ್ರ ನಾವು ಚೋಲಾಮಲೇಕಿಗೆ ಹೋಗ್ಬೋದು. ಕಾಲಪತ್ರ ಮುಗಿಸ್ಕೊಂಡು ಬರ್ತಿದ್ದಂಗೆ ಕಾಫಿ ಟೀ ಮತ್ತು ಮ್ಯಾಗಿ ಎಲ್ಲ ಮಾರ್ತಿರ್ತಾರೆ, ಬಟ್ ಸೀರಿಯಸ್ಲಿ ಪ್ರಿಫರ್ ಮಾಡಬೇಡಿ. ತುಂಬ ಜನಕ್ಕೆ ಅಭ್ಯಾಸ ಆಗಿರೋರು ಮಾತ್ರ ತಿನ್ಬೋದು ಕುಡಿಬೋದು, ಇಲ್ಲಾಂದರೆ ಆಲ್ಟಿಟ್ಯೂಡ್ ಸಿಕ್ನೆಸ್ಸಿಗೆ ಎಷ್ಟೊಂದು ಜನ ಥ್ರೋ ಮಾಡ್ತಿದ್ರು ಗುರು. ರೋಡ್ ಸೈಡನ್ನು ನೋಡ್ತಿದ್ದೆ. ಓಟ್ಪುಡನೆಯಲ್ಲಿಂದ ಲಾಚುಂಗ್ ಕಡೆಗೆ ಬನ್ನಿ. ಬೆಳಗ್ಗೆ ನಾವು ಬೂಟ್ಸ್ನ ಇಲ್ಲೇ ರೆಂಟ್ ಮಾಡ್ಕೊಂಡು ಹೋಗಿದ್ದು. ಕಾಲಪತ್ರಲ್ಲೂ ಬೂಟ್ ಸಿಗುತ್ತೆ ರೆಂಟ್ ಮಾಡಲಿಕ್ಕೆ. ಗುರುದೋಮಾಂಗ್ ಲೇಕಲ್ಲಿ ಅಕಸ್ಮಾತ್ ಕೆಲವೊಂದು ಟೈಮ್ ಸ್ನೋಫಾಲ್ ಆಗಿದ್ರೆ ಅಲ್ಲಿಗೂ ಯೂಸ್ ಆಗುತ್ತೆ, ಕಾಲಪತ್ರಗೂ ಯೂಸ್ ಆಗುತ್ತೆ. ಸೊ ಹಂಗಾಗಿ ಇಲ್ಲಿಂದನೇ ತೊಗೊಂಡೋಗಿದ್ವಿ. ಆರಾಮಾಗಿ ಹಿಂದೆ ಕುತ್ಕೊಂಡು ಶೆಡ್ ಆದೆ. ಇಲ್ಲಿಂದ ಲಾಚಿಂಗ್ ಬಂದ್ಬಿಟ್ಟು 3.5 hour ಜರ್ನಿ, ಆಲ್ಮೋಸ್ಟ್ 93 kilometers ಇದೆ. ಸೊ ನಾಳೆ ಪ್ಲ್ಯಾನ್ ಏನು ಅಂತ ಹೇಳ್ತೀನಿ, ಬೆಳಿಗ್ಗೆ 5 o'clock ಎದ್ದೇಳ್ಬೇಕು ಮತ್ತೆ ನಾಳೆ. ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಇಲ್ಲಿಂದ 1.5 to 2 hours ಬಿಟ್ಟರೆ ಅಲ್ಲಿ ಕರೆಕ್ಟಾಗಿ 5:30 to 6 o'clock ಹೋಗ್ಬಿಡ್ತೀವಿ. ಹೊರಟ್ಬಿಡೋಣ ಬನ್ನಿ ಲಾಚಿಂಗ್ ಕಡೆಗೆ.